ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ಪಾಠಕ್ಕೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ದೇವನೊಲಿದನ ಕುಲವೇ ಸತ್ಕುಲಂ ಪದ್ಯವನ್ನು ಬರೆದಿರತಕ್ಕಂಥ ಹರಿಹರ ಕವಿಯ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆಯೇ ಮೊದಲನೆಯ ಪದ್ಯದಲ್ಲಿ ಹರಿಹರನು ಚೋಳ ದೇಶದ ವರ್ಣನೆಯನ್ನ ಮಾಡಿದ್ದಾನೆ. ಅಲ್ಲಿ ಹರಿಭಕ್ತಿ ರಸವೇ ಹರಿಯುತ್ತಾ ಇರೋ ಹಾಗೆ ಪಾಪವನ್ನ ತೊಳಿತಕ್ಕಂತ ಕಾವೇರಿಯಲ್ಲಿ ತುಂಬಿ ಹರಿತಾ ಇದ್ದು ಸಕಲ ಸಸ್ಯಾವಳಿಗಳನ್ನ ಪೊರಿತಾ ಇದ್ದಾಳೆ ಅಂತ ತಿಳ್ಕೊಂಡಿದ್ವಿ. ಇಂತಹ ಈ ಸುಂದರವಾದ ನಾಡನ್ನ ಕರಿಕಾಲ ಚೋಳ ಎಂತಕ್ಕಂತ ಒಬ್ಬ ರಾಜ ಆಳ್ತಾ ಇದ್ದ ಅನ್ನೋದನ್ನ ಕವಿ ಹರಿಹರ ವರ್ಣಿಸಿದ್ದ. ಹಾಗೆ ಎರಡನೇ ಪದ್ಯದಲ್ಲಿ ಈ ಊರಿನಲ್ಲಿ ಅಂದ್ರೆ ಕರಿಕಾಲ ಚೋಳ ಆಳ್ತಾ ಇರ್ತಕ್ಕಂತ ಆ ರಾಜ್ಯದಲ್ಲಿ ಮಾದಾರ ಜಾತಿಯವನಾದ ಚೆನ್ನನೆಂಬವನು ಅಲ್ಲಿ ಇದ್ದ. ಜೊತೆಗೆ ಮಾದಾರ ಚೆನ್ನನೆಂಬುದೇ ಅವನ ಹೆಸರಾಗಿತ್ತು. ಅವನೊಬ್ಬ ಮಹಾಶಿವಭಕ್ತನಾಗಿದ್ದ. ಜೊತೆಗೆ ಅವನ ವೃತ್ತಿ ಕುದುರೆಗೆ ಹುಲ್ಲು ತರುವುದಾದರೂ ಸಹ ಅವನ ಪ್ರವೃತ್ತಿ ಶಿವಭಕ್ತಿಯೇ ಆಗಿತ್ತು. ಅದರಲ್ಲೇ ಅವನ ಸರ್ವ ಸುಖವನ್ನ ಕಾಣ್ತಾ ಇದ್ದ ಅಂತ ನಾವು ತಿಳ್ಕೊಂಡಿದ್ವಿ. ಮೂರನೇ ಪದ್ಯದಲ್ಲಿ ಮಕ್ಕಳೇ ಮಾದರಚನ್ನನ ಭಕ್ತಿಯನ್ನ ಸೊಗಸಾಗಿ ಕವಿ ವರ್ಣಿಸಿದ್ರು. ಅವನು ಮನದೊಳಗೆ ಲಿಂಗಾರ್ಚನೆಯನ್ನ ಮಾಡ್ತಾ, ಅಂದ್ರೆ ಗುಪ್ತ ಭಕ್ತಿಯಿಂದ ಲಿಂಗಾರ್ಚನೆಯನ್ನ ಮಾಡ್ತಾ ಹೊರ ಜಗತ್ತಿಗೆ ಮಾತ್ರ ಕುಲಧರ್ಮವನ್ನ ಪಾಲಿಸ್ತಾ ಇದ್ದ, ಕರ್ಮಯೋಗಿಯಂತೆ ಕಾಣ್ತಾ ಇದ್ದ ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾನೆ ಯಾರು, ಹರಿಹರ. ನಂತರದ ಪದ್ಯದಲ್ಲಿ, ನಾಲ್ಕನೇ ಪದ್ಯದಲ್ಲಿ ಮಾದಾರ ಚೆನ್ನನು ಶಿವನಿಗೆ ಅತ್ಯಂತ ಸ್ನೇಹ ಭಾವದಿಂದ ಪರಿಮಳ ಬೀರ್ತಕ್ಕಂಥ ಹೂಗಳಿಂದ ಶಿವನನ್ನ ಅಲಂಕರಿಸಿ ಅರ್ಚನೆಯನ್ನ ಮಾಡ್ತಾ ಇದ್ದ. ಮುಂದಿನ ಪದ್ಯದಲ್ಲಿ ಅಂದ್ರೆ ಐದನೇ ಪದ್ಯದಲ್ಲಿ ಹುಲ್ಲುಗಾವಲಿನಿಂದ ಹುಲ್ಲಿನ ಹೊರೆಯನ್ನ ಹೊತ್ಕೊಂಡು ಬಂದಂತಹ ಮಾದಾರ ಚೆನ್ನನು ಕರಿಕಾಲ ಚೋಳನ ಕುದುರೆ ಲಾಯದ ಮುಂದೆ ಹಾಕ್ತಾ ಇದ್ದ. ನಂತರ ಅದಷ್ಟೆಲ್ಲ ಮಾಡ್ಕೊಂಡು ಬಂದವನು ಸ್ವಲ್ಪ ವಿಶ್ರಾಂತಿಗಾಗಿ ಮನೆಗೆ ಹೋಗ್ತಾ ಇದ್ದ. ಅಲ್ಲಿ ಈ ರೀತಿಯಾಗಿ 60 ವರ್ಷಗಳ ಕಾಲ ಮಾದಾರ ಚೆನ್ನನು ತನ್ನ ಜೀವನವನ್ನ ಸಾಗಿಸ್ತಾ ಇದ್ದ ಅಂತ ನಾವು ತಿಳ್ಕೊಂಡಿದ್ವಿ. ಇವತ್ತು ಮಕ್ಕಳೇ 6, 7 ಮತ್ತು 8ನೇ ಪದ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಹರನೊಲ್ದು ಚೆನ್ನ ಮೆರವೆ ನೀ ಧರೆಗೆಂದು ಪುರಹರಂ ಸಲೆ ಸಂತಸ ಬಡುತ್ತಿರಲೊಂದು ದಿವಸದಳು ಎಂದಿನಂದದಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರ್ಷಂ ಮೆಕ್ಕು ಬೇಗದಿಂಬುಲು ಕೊಯ್ದು ಮೈಲನೊಳು ನೆರೆಹೇರಿ ರಾಗದಿಂಗಳಗಳನೆ ನಡೆತರುತ್ತ ಮೀರಿ ಕಂಪಣದ ತಾಣದೊಳು ಹುಲ್ಲನೊಲವಿಂ ನೋಂಕಿ ಸೊಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನು ಮಿಸುತೆ ಕುಳ್ಳಿರ್ತಿರೆ ವನಿತೆ ತನ್ ಅಂಬಳಕಂ ಮೆಲ್ಲ ನೀವುತಿರೆ. ಹರನೊಲ್ದು ಚೆನ್ನನಂ ಮೆರವೆ ನೀ ಧರೆಗೆಂದು ಪುರಹರಂ ಸಲೆ ಸಂತಸ ಬಡುತ್ತಿರಲೊಂದು ದಿವಸದೊಳು ಎಂದಿನಂದದೊಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರ್ಷಂ ಮಿಕ್ಕು ಬೇಗದಿಂಪುಲುಗೊಯ್ದು ಮೈಲನೊಳು ನೆರೆಹೇರಿ ರಾಗದಿಂಗಳಗಳನೆ ನಡೆತರು ತಂ ಮೀರಿ ಕಂಪಣದ ತಾಣದೊಳು ಹುಲ್ಲನೊಲವಿಂ ನೂಂಕಿ ಸೊಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನು ಮಿಸುತೆ ಕುಳ್ಳಿರ್ದು ನೆನೆವುತಿರೆ ವನಿತೆ ತಂದ ಅಂಬಕಳಂ ಮೆಲ್ಲ ನೀವುತಿರೆ. ಹೀಗೆ ಮಾದಾರಚನನು ಸುಮಾರು 60 ವರ್ಷಗಳ ಕಾಲದಿಂದ ತನ್ನ ಕಾಯಕವನ್ನೂ ಸಹ ಮಾಡಿಕೊಂಡು ಗುಪ್ತ ಭಕ್ತಿಯನ್ನ ತೋರಿಸಿ ಶಿವನನ್ನ ಒಲಿಸ್ಕೊಂಡು ಪೂಜೆ ಮಾಡಿಕೊಂಡು ಬರ್ತಾ ಇರ್ತಾನೆ. ಈಗ ಶಿವನ ಮನಸ್ಸಿನಲ್ಲಿಯೇ ಅವನ ಭಕ್ತಿಯ ಭಾವನೆ ಏನು ಅಂತಕ್ಕಂಥದ್ದು ಅರ್ಥ ಆಗಿದೆ. ಸೊ ಶಿವ ಏನಂತ ಯೋಚನೆ ಮಾಡ್ತಾನೆ ನೋಡಿ. ಹರನೊಲ್ದು ಚನ್ನನಂ ಮೆರವೆ ನೀ ಧರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲೊಂದು,
ಅಂದ್ರೆ ಮಕ್ಕಳೇ ಹರ ನೊಲ್ದು, ಹರ ಅಂದ್ರೆ ಶಿವನೇ ಚನ್ನನ ಭಕ್ತಿಗೆ ಒಲೆದು ಮೆರೆವೆನಿ ಧರೆಗೆಂದು ಈ ಧರೆಯಲ್ಲಿ ಅಂದ್ರೆ ಈ ಭೂಮಿಯ ಮೇಲೆ ಚನ್ನನ ಮಾದಾರ ಚನ್ನನ ಭಕ್ತಿ ಮೆರಿಬೇಕು ಅಂತ ಹೇಳಿ ಪುರಹರಂ, ಪುರಹರಂ ಅಂದ್ರೆ ಶಿವ ಇಲ್ಲಿ ಏನ್ ಮಾಡ್ತಾನೆ, ನಿಜವಾಗಿ ಸಲ್ಲೆ ಅಂದ್ರೆ ನಿಜವಾಗಿ ಸಂತಸ ಬಡುತ್ತಿರಲೊಂದು ದಿವಸದಳು, ಹೀಗೆ ತುಂಬಾ ಸಂತೋಷದಿಂದ ಒಂದು ದಿವಸ ಏನಂತ ಯೋಚನೆ ಮಾಡ್ತಾನೆ ನೋಡಿ. ಎಂದಿನಂದೊದಳು ಹೊಲನಂ ಹೊಕ್ಕು, ಮಾದಾರ ಚೆನ್ನ ಏನ್ ಮಾಡ್ತಾನೆ ಎಂದಿನಂತೆ ಖುಷಿಯಿಂದ ಅಂದೊದಳು ಖುಷಿಯಿಂದ ಹೊಲನಂ ಹೊಕ್ಕು ಹೊಲಕ್ಕೆ ಹೋಗಿ ಶಿವಲಿಂಗ ಪೂಜೆಯ ಮಾಡಿ, ಅಲ್ಲಿಯ ಮೊದಲ ಕೆಲಸ ಏನು, ಸ್ನಾನ ಮಾಡಿ ನಂತರ ಅಲ್ಲಿ ಶಿವನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ಗುಪ್ತ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಹಾಗೆ ಈ ದಿನನೂ ಸಹ ಶಿವಲಿಂಗ ಪೂಜೆಯ ಮಾಡಿ ಹರುಷಮ್ಮಿಕ್ಕು ಪ್ರೀತಿಯನ್ನೇ ಸಂತೋಷವನ್ನೇ ಶಿವನಿಗೆ ಕೊಟ್ಟು ಬೇಗ ದಿಂಪುಲುಗೊಯ್ದು ಬೇಗ ಬೇಗ ಏನ್ ಮಾಡ್ದ, ಹುಲ್ಲನ್ನ ಕುಯ್ದು ಮೈಲನೊಳು ನೆರೆ ಹೇರಿ, ಮೈಲನೊಳು ಅಂದ್ರೆ ಇಲ್ಲಿ ಆ ಎತ್ತಿನ ಮೇಲೆ ಹೇರಿ ರಾಗದಿಂಗಳಗಳನೆ ನಡೆ ತರುತ್ತಮ್ಮೀರಿ ಕಂಪಣದ ತಾಣದಳು ಹುಲ್ಲನೊಲವಿಂ ನುಂಕಿ. ರಾಗದಿಂ ಅಂದ್ರೆ ಪ್ರೀತಿಯಿಂದ ಗಳಗಳನೆ ನಡೆ ತರುತ್ತಮ್ಮೀರಿ, ಅವನೇನ್ ಮಾಡ್ತಾನೆ ಆ ಮೇವನ್ನ ಹೊತ್ಕೊಂಡು, ಕಂಪಣ ಅಂದ್ರೆ ಮೇವು, ನಡ್ಕೊಂಡು ತಾಣ ಅಂದ್ರೆ ಇಲ್ಲಿ ಆ ಕುದುರೆಗಳನ್ನ ಕಟ್ತಕ್ಕಂತ ಜಾಗ ಕುದುರೆ ಲಯ, ಅಲ್ಲಿ ಹುಲ್ಲನೊಲವಿಂ ನುಂಕಿ ಕುದುರೆಗಳಿಗೆ ಹುಲ್ಲನ್ನೆಲ್ಲ ಹಾಕಿ ಸೊಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ. ಇಲ್ಲಿ ಸೊಂಪೇರಿ ಅಂದ್ರೆ ತುಂಬಾ ಸಂತೋಷದಿಂದ ಚಿತ್ತ ಜಾರಿಯ ಚಿತ್ತಮಂ, ಚಿತ್ತ ಜಾರಿ ಅಂದ್ರೆ ಶಿವ ಅವನ ಚಿತ್ತವನ್ನ ಸೋಂಕಿ ಅಂದ್ರೆ ಅವನ ಮನಸ್ಸನ್ನ ಸೋಕಿದನಂತೆ ಯಾರು, ಈ ಮಾದಾರ ಚೆನ್ನ. ಮನೆಗೆ ಬಂದು ಏನ್ ಮಾಡ್ತಾನೆ, ಮಿಸುತೆ, ಮಿಸುತೆ ಅಂದ್ರೆ ಸ್ವಲ್ಪ ಕುಳ್ಳಿರ್ದು ನೆನೆವುತ್ತಿರೆ. ಅವನಿಗೆ ಎಲ್ಲೇ ಹೋದ್ರು ಎಲ್ಲೇ ಕೂತಿದ್ರು ಶಿವನದ್ದೇ ಧ್ಯಾನ. ಅವನು ಕೂತಿದ್ರು ಕೆಲಸ ಮಾಡ್ತಾ ಇದ್ರು ಕುದುರೆಗಳಿಗೆ ಹುನ ಹಾಕ್ತಾ ಇದ್ರು ಶಿವನನ್ನೇ ನೆನೆತಾ ಏನ್ ಮಾಡ್ತಾನೆ, ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ. ಆಗ್ಲೂ ಸಹ ಶಿವನನ್ನ ನೆನೆಬೇಕಾದ್ರೆ ವನಿತೆ ತಂದು ಅಂಬಳಕಂ ಮೆಲ್ಲ ನೀವುತ್ತಿರೆ. ಆ ಸಂದರ್ಭದಲ್ಲಿ ವನಿತೆ ಅಂದ್ರೆ ಅವನ ಪತ್ನಿ, ಅವನ ಹೆಂಡತಿ ತಂದು ಏನನ್ನ ತರ್ತಾಳೆ, ಅಂಬಕಳಂ, ಅಂಬಕಳಂ ಅಂದ್ರೆ ಅಂಬಲಿ, ರಾಗಿಯಿಂದ ರಾಗಿಯ ಪುಡಿಯಿಂದ ಮಾಡಿರ್ತಕ್ಕಂತ ಒಂದು ಅಂಬಲಿ, ರಾಗಿಯ ಗಂಜಿಯನ್ನ ಮೆಲ್ಲ ನೀವುತ್ತಿರೆ ಅವನಿಗೆ ಮಾದಾರ ಚನ್ನನಿಗೆ ಹೆಂಡತಿ ಕೊಡ್ತಾಳಂತೆ. ಮಧುರ ಆಮ್ರ ರುಚಿಯಾಹ ಶಿವಲಿಂಗ ಮಮತಾಗೆ, ಸುಧೆಯ ಕಡು ಸವಿಯಿಂದೆ ನೂರ್ಮಡಿಸಿ ಸವಿಯಾಗೆ, ಸವಿದು ದಣಿ ವೈದಿಸದೆ ಗುರುಮೂರ್ತಿಯು ರವಣಿಸಿ, ಸವಿ ಸವಿಯು ತಂಬ ಕಳವೆಲ್ಲವಂ ಲವಲ್ಲವಿಸಿ, ಕೊಂಡನೆಂಬೆ ನಾ ಚನ್ನನೊಡನೊಂದಾಗಿ ಉಂಡನ ಭವಂ ಸ್ವರ್ಗ ಮರ್ತ್ಯಕ್ಕೆ ಪೊಸತಾಗೀರೆ. ನಿತ್ಯ ನೀಮಕ್ಕೆ ಚೋಳರಾಯಂ ಬಂದು ಹರನಾಲಯಂ ಬೊಕ್ಕು ಕೈಮುಗಿತಂ ನಿಂದು, ದೇವಾನ್ನ ದಿವ್ಯಾನ್ನವಮೃತಾನ್ನವಂ ಬಡಿಸಿ, ಓ ವಿಸವಿಸಾಲಿಡುವ ಶೃಂಗಳಂ ಬಡಿಸಿ. ಮಧುರಾಮ್ರ ರುಚಿಯಾಹ ಶಿವಲಿಂಗಮಂ ತಾಗೆ, ಸುಧೆಯ ಕಡು ಸವಿಯಿಂದೆ ನೂರ್ಮಡಿಸಿ ಸವಿಯಾಗೆ, ಸವಿದು ದಣಿವೈದಿಸದೆ ಗುರುಮೂರ್ತಿಯರ ವಣಿಸಿ, ಸವಿ ಸವಿ ಉತಂಬ ಕಳವೆಲ್ಲವಂ ಲವಲವಿಸಿಕೊಂಡನೆಂಬೆನ ಚನ್ನನೊಡನೊಂದಾಗಿ ಉಂಡನು ಅಭವಂ ಸ್ವರ್ಗ ಮರ್ತ್ಯಕ್ಕೆ ಪೊಸತಾಗಿ ಇರೆ. ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಹರನಾಲಯಂ ಬೊಕ್ಕು ಕೈ ಮುಗಿಯುತಂ ನಿಂದು, ದೇವಾನ್ನ ದಿವ್ಯಾನ್ನವ ಅಮೃತಾನ್ನಮಂ ಬಡಿಸಿ, ಓವಿ ಸವಿ ಸಾಲಿಡುವ ಶಾಖಂಗಳಂ ಬಡಿಸಿ. ಹೀಗೆ ಚನ್ನನ ಹೆಂಡತಿ, ಮಾದಾರ ಚನ್ನನ ಹೆಂಡತಿ ತಂದುಕೊಟ್ಟಂತಹ ಅಂಬಕಳವನ್ನ ಅಂದ್ರೆ ಅಂಬಲಿಯನ್ನ ಮೆಲ್ಲನೆ ಈವುತ್ತಿರೆ, ಅವಳು ಮೆಲ್ಲೆ ಕೊಡ್ಬೇಕಾದ್ರೆ ಅದರ ವಾಸನೆಗೆ ಶಿವ ಸೋತು ಹೋಗ್ತಾನೆ. ಮಧುರಾಮ್ರ ರುಚಿಯಾಹ
ಶಿವಲಿಂಗವಂತಾಗೆ ಸುಧೆಯ ಕಡು ಸವಿಯಿಂದೆ ನೂರ್ ಮಡಿಸಿ ಸವಿಯಾಗೆ ಮಧುರಾಮ್ರ ರುಚಿಯಾಹ. ಆ ಅಂಬಲಿಯ ಸವಿ ಹೇಗಿದೆ ಅಂತ ಹೇಳ್ತಾ ಇದ್ದಾನೆ ಕವಿ ಹರಿಹರ. ಮಧು ಅಂದ್ರೆ ಸಿಹಿ, ಆಮ್ರ ಅಂದ್ರೆ ಮಾವಿನಕಾಯಿ. ಆ ಮಾವಿನಕಾಯಿ ಸಿಹಿಯಾಗಿದ್ರೆ ಹೇಗಿರುತ್ತೋ ಅಷ್ಟು ಸೊಗಸಾಗಿ ಆ ಅಂಬಲಿಯ ರುಚಿ ಇದೆಯಂತೆ. ಆ ಅಂಬಲಿಯ ರುಚಿ ಶಿವಲಿಂಗಕ್ಕೆ ಈಗ ತಾಕ್ತಾ ಇದೆ. ಶಿವಲಿಂಗವಂ ತಾಗೆ ಸುಧೆಯ, ಸುಧೆ ಅಂತ ಅಂದ್ರೆ ಅಮೃತ. ಆ ಅಮೃತದಂತಹ ಅಂಬಲಿಯ ಕಡು ಸವಿಯಿಂದೆ, ಕಡು ಅಂತ ಅಂದ್ರೆ ತುಂಬಾ ಹೆಚ್ಚಾಗ್ತಾ ಇದೆಯಂತೆ ಆ ವಾಸನೆಯಿಂದ, ಆ ಘಮದಿಂದ, ಆ ಪರಿಮಳದಿಂದ. ಕಡು ಸವಿಯಿಂದೆ ನೂರ್ ಮಡಿಸಿ ಸವಿಯಾಗೆ, ನಮ್ಗೆ ಹೊಟ್ಟೆ ಹಸಿದಿರುವಾಗ ನಮ್ಗೆ ಇಷ್ಟವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪದಾರ್ಥ, ನಮಗೆ ಅದರ ವಾಸನೆ ನೂರು ಪಟ್ಟು ಹೆಚ್ಚು ಮಾಡುತ್ತೆ. ತಿನ್ಬೇಕು, ನಾವೀಗ ಅದನ್ನ ಕುಡಿಲೇಬೇಕು ಅಂತ ಅನ್ನೋ ಆಸೆಯನ್ನ ಹೆಚ್ಚು ಮಾಡುತ್ತೆ. ಅದೇ ರೀತಿ ನೂರು ಮಡಿಸಿ ಅಂದ್ರೆ ನೂರು ಪಟ್ಟು ಹೆಚ್ಚಾಗಿ ಸವಿಯಾಗೆ ಸವಿದು ದಣಿ ವೇಯಿಸದೆ ಗುರುಮೂರ್ತಿಯುರವಣಿಸಿ. ಇಲ್ಲಿ ಅದನ್ನ ಸವಿತಾ ಇರಬೇಕಾದ್ರೆ ದಣಿವೇಯಿಸದೆ ತೃಪ್ತಿಯಾಗದೆ ಯಾರು ಶಿವ ಗುರುಮೂರ್ತಿ ಯುರವಣಿಸಿ ಸಂಭ್ರಮದಿಂದ ಯಾರ ಜೊತೆಯಲ್ಲಿ ಮಾದಾರ ಚನ್ನನ ಜೊತೆಯಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆ ಅಂಬಲಿಯನ್ನೆಲ್ಲ ಸವಿ ಸವಿಯು ತಂಬಕಳವೆಲ್ಲವಂ ಲವಲ್ಲವಿಸಿ. ಆ ಅಂಬಕಳ ಸವಿಯಾದಂತಹ ರುಚಿಯಾದಂತಹ ಅಂಬಕಳವನ್ನ, ಆ ಅಂಬಲಿಯನ್ನ ಲವಲ್ಲವಿಸಿ ಕುಡಿತಾ ಕೊಂಡನೆಂಬೆನ ಚೆನ್ನನೊಡನೊಂದಾಗಿ ನನಗೂ ಸಹ ಕೊಡು ನೀನು ಕುಡಿ ಅಂತೇಳಿ ಇಬ್ರು ಹಂಚಿಕೊಂಡು ಕುಡಿತಾ ಇದ್ದಾರಂತೆ. ಉಂಡನ ಭವಂ ಸ್ವರ್ಗ ಮರ್ತ್ಯಕ್ಕೆ ಪೊಸತಾಗಿ. ಇದನ್ನ ಹರಿಹರ ಇಂಥ ಸಂದರ್ಭವನ್ನ ಹೇಗೆ ಹೋಲಿಸ್ತಾನೆ ನೋಡಿ. ಸ್ವರ್ಗ ಮತ್ತೆ ಮರ್ತ್ಯಲೋಕ, ಸ್ವರ್ಗಲೋಕ ಮತ್ತೆ ಮರ್ತ್ಯಲೋಕ, ಈ ಎರಡಕ್ಕೂ ಹೊಸದಂತೆ ಇಂಥ ಒಂದು ಕ್ಷಣ. ಅಂದ್ರೆ ಸ್ವರ್ಗದಲ್ಲಿಯೂ ಸಹ ಇಂಥ ಒಂದು ಕ್ಷಣ ಎಲ್ಲಿಯೂ ಏರ್ಪಟ್ಟಿಲ್ಲ. ಮರ್ತ್ಯಲೋಕ ಅಂದ್ರೆ ನಾವೆಲ್ಲರೂ ವಾಸ ಮಾಡ್ತಕ್ಕಂಥ ಈ ಭೂಮಿಯ ಮೇಲೂ ಸಹ ಇಂಥ ಒಂದು ಸಂದರ್ಭ ಯಾವತ್ತೂ ಬಂದಿಲ್ಲ. ಹೊಸತಾಗಿ ಅಂದ್ರೆ ಹೊಸದಾಗಿ ಇರೇ ನಿತ್ಯ ನೇಮಕ್ಕೆ ಈ ರೀತಿ ಇರಬೇಕಾದ್ರೆ ಏನಾಯ್ತು, ಇಲ್ಲಿ ಮಾದಾರ ಚೆನ್ನ ಕುಡಿತಾ ಇರ್ತಕ್ಕಂತ ಅಂಬಲಿಯನ್ನ ಶಿವನೂ ಬಂದು ಕೇಳ್ಕೊಂಡು ಇಬ್ರು ಹಂಚ್ಕೊಂಡು ಕುಡಿತಾ ಇರ್ತಕ್ಕಂತ ಸಂದರ್ಭದಲ್ಲಿ ಈಗ ಯಾರು ಬಂದ್ರು ಅಲ್ಲಿಗೆ ನೋಡಿ. ನಿತ್ಯ ನೇಮಕ್ಕೆ, ನಿತ್ಯ ಅಂದ್ರೆ ಪ್ರತಿದಿನ ಅವನೊಂದು ಕೆಲಸ, ಅವನೊಂದು ನಿಯಮ ಇದೆ. ಯಾರಿಗೆ? ಚೋಳರಾಯಂ ಬಂದು, ಇಲ್ಲಿ ಚೋಳರಾಯ ಬರ್ತಾನೆ, ಚೋಳ ರಾಜ ಬರ್ತಾನೆ. ಬಂದು ಹರನಾಲಯಂ ಬೊಕ್ಕು, ಹರನಾಲಯಂ ಅಂದ್ರೆ ಇಲ್ಲಿ ಆ ಶಿವನ ದೇವಸ್ಥಾನದ ಒಳಗೆ ಹೋಗಿ ಕೈ ಮುಗಿ ಉತ್ತಮ್, ಕೈಯನ್ನ ಮುಗಿದು ನಿಂದು ನಿಂತು ದೇವಾನ್ನ ದಿವ್ಯಾನ್ನ ಅಮೃತಾನ್ನಮಂ ಬಡಿಸಿ. ದೇವಾನ್ನ ಅಂದ್ರೆ ಅವನ್ ತಂದಿರತಕ್ಕಂಥ ವಿವಿಧ ಭಕ್ಷ್ಯಗಳನ್ನ, ದಿವ್ಯಾನ್ನವನ್ನ, ಅಮೃತಕದಂಥ ಸವಿಯಾದ ಊಟವನ್ನ ಬಡಿಸಿ ಓವಿ ಸವಿಲಾಡಿರುವ, ಓವಿ ಸವಿಸಾಲಿಡುವ ಶಾಕಂಗಳಂ ಬಡಿಸಿ. ಇಲ್ಲಿ ಓವಿ ಅಂದ್ರೆ ಉಪಚರಿಸ್ತಾ ಇದ್ದಾನೆ. ಸವಿಸಾಲಿಡುವ ಅಂದ್ರೆ ಒಂದಾದ ನಂತರ ಒಂದಕ್ಕಿಂತ ಒಂದು ರುಚಿಯಾಗಿರ್ತಕ್ಕಂತ ಶಾಕಂಗಳಂ ಬಡಿಸಿ ಎಲ್ಲ ಆಹಾರ ಪದಾರ್ಥಗಳನ್ನ ಬಡಿಸ್ತಾ ಇದ್ದಾನಂತೆ. ಈಗ ಬಡಿಸ್ಬೇಕಾದ್ರೆ ಏನಾಯ್ತು ನೋಡಿ. ಹಪ್ಪಳಂ ಚಿಲಿಪಾಲ ಘಟ್ಟಗಳ ನಲ್ಲಲ್ಲಿ, ತುಪ್ಪಮಂ ಕೆನೆ ಮೊಸರ ಸಕ್ಕರೆಯ ನಲ್ಲಲ್ಲಿ, ಬಡಿಸಿ ಹೆರ ಸಾರು ತಂ ಜವನಿಕೆಯನೋ ಸರಿಸಿ, ಮೃಡನೆ ಆರೈ ಎಂದು ನಲವಿಂ ನಮಸ್ಕರಿಸಿ. ಹರನಲ್ಲಿ ಏನುವಂ ಮುಟ್ಟದಾರಯ್ಯದಿರೆ, ಪರಿಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ, ತೊಟ್ಟನ ಜವನರಿಕೆಯನೋ ಸರಿಸಿ ಕಾಣುತಂ, ಕೆಟ್ಟೇನು ಇಂತೆ ಕಾಯಿತು ಏನು ತಲೂರವಣಿಸುತಂ, ಕಿತ್ತಲಗನೆತ್ತಿಕೊಂಡಮ್ಮಮ್ಮ ಕೊರಳಲ್ಲಿ, ಒತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ. ಹಪ್ಪಳಂ ಚಿಲುಪಾಲ ಘಟ್ಟಗಳನ್ನು ಅಲ್ಲಲ್ಲಿ, ತುಪ್ಪಮಂ ಕೆನೆ ಮೊಸರ ಸಕ್ಕರೆಯನು ಅಲ್ಲಲ್ಲಿ, ಬಡಿಸಿ ಹೆರಸಾರುತಂ
ಜವನಿಕೆಯ ನೋಸರಿಸಿ ಮೃಡನೆ ಆರೈ ಎಂದು ನಲವಿಂ ನಮಸ್ಕರಿಸಿ ಹರನಲ್ಲಿ ಏನುವಂ ಮುಟ್ಟದಾರಯ್ಯದಿರೆ ಪರಿಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟನ ಜವನಿಕೆಯನೋಸರಿಸಿ ಕಾಣುತಂ ಕೆಟ್ಟೆನು ಇಂತೇ ಕಾಯಿತು ಎನ್ನುತ್ತಲು ಉರವಣಿಸುತಂ ಕಿತ್ತಲಗನೆತ್ತಿಕೊಂಡಮ್ಮಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ. ಹೀಗೆ ಕರಿಕಾಲ ಚೋಳನು ದೇವಾನ್ನ ದಿವ್ಯಾನ್ನ ಅಮೃತಗಳನ್ನ ಬಡಿಸ್ತಾ ಇರಬೇಕಾದ್ರೆ ಬಡಿಸಿ ಉಪಚರಿಸಬೇಕಾದ್ರೆ ಏನನ್ನೆಲ್ಲ ಬಡಿಸ್ತಿದ್ದಾನೆ ಅಂತ ಹೇಳಿ ಕವಿ ಹರಿಹರ ಇಲ್ಲಿ ಹೇಳ್ತಾ ಹೋಗ್ತಾನೆ. ಹಪ್ಪಳಂ ಚಿಲುಪಾಲ ಘಟ್ಟಗಳನ್ನಲ್ಲಲ್ಲಿ ಏನೇನೆಲ್ಲ ಇಟ್ಟಿದಾನಂತೆ ನೋಡಿ, ಎಡೆಗೆ ದೇವರ ನೈವೇದ್ಯಕ್ಕೆ ಹಪ್ಪಳಂ ಹಪ್ಪಳವನ್ನ ಇಟ್ಟಿದಾನಂತೆ. ಚಿಲುಪಾಲ ಚಿಲುಪಾಲ ಅಂದ್ರೆ ಕೆನೆಗಟ್ಟಿದಂತ ಹಾಲನ್ನ ಇಟ್ಟಿದಾನಂತೆ. ಘಟ್ಟಗಳನ್ನಲ್ಲಲ್ಲಿ ಘಟ್ಟ ಅಂದ್ರೆ ಅದನ್ನ ಒಂದೊಂದು ಮಣ್ಣಿನ ಮಡಿಕೆಗಳಲ್ಲಿ ತುಂಬಿಸಿ ಇಟ್ಟಿದಾನಂತೆ. ಘಟ್ಟ ಅಂದ್ರೆ ಮಣ್ಣಿನ ಮಡಿಕೆ. ತುಪ್ಪ ಮಂ ಕೆನೆ ಮೊಸರ ಸಕ್ಕರೆಯನಲ್ಲಲ್ಲಿ ತುಪ್ಪವನ್ನು ಬಡಿಸಿದಾನಂತೆ, ಕೆನೆ ಮೊಸರನ್ನು ಸಹ ಬಡಿಸಿದಾನಂತೆ, ಸಕ್ಕರೆಯನ್ನು ಸಹ ಅಲ್ಲಲ್ಲಿ ಬಡಿಸಿ ಹೆರಸಾರುತಂ ಜವನಿಕೆಯನ ಓ ಸರಿಸಿ ಅಂತ ಹೇಳ್ತಾನೆ. ಹೆರಸಾರುತ ಅಂದ್ರೆ ಇದನ್ನಿಷ್ಟನ್ನೆಲ್ಲ ಬಡಿಸಿ ನೀನು ನಿನ್ನ ನೈವೇದ್ಯವನ್ನ ಅರ್ಪಿಸ್ಕೋ ಅಂತ ಹೇಳಿ ಜವನಿಕೆಯನ್ನು ಓ ಸರಿಸಿ ಅಂತ ಹೇಳ್ತಾನೆ. ಅಲ್ಲಿ ದೇವರ ದೇವಾಲಯದಲ್ಲಿ ಏನ್ ಮಾಡಿರ್ತಾರೆ, ಒಂದು ಬಟ್ಟೆಯನ್ನ ಹಾಕಿರ್ತಾರೆ, ಒಂದು ಕರ್ಟನ್ ಅನ್ನ ಹಾಕಿರ್ತಾಳೆ. ಯಾವುದಕ್ಕೆ? ಗರ್ಭಗುಡಿಗೆ. ಆ ಬಟ್ಟೆಯನ್ನ ಓ ಸರಿಸಿ ಅದನ್ನ ನಾವು ದೇವರ ನೈವೇದ್ಯಕ್ಕೆ ಇಟ್ಟ ನಂತರ ಏನ್ ಮಾಡ್ತೀವಿ, ಆ ಕರ್ಟನ್ ಅನ್ನ ಕ್ಲೋಸ್ ಮಾಡಿ ಹೊರಗಡೆ ಬರ್ತೀವಿ. ಹಾಗೆ ಇಲ್ಲಿಯೂ ಸಹ ಆ ಕರ್ಟನ್ ಅನ್ನ ಆ ಬಟ್ಟೆಯನ್ನ ಓ ಸರಿಸಿ ಮೃಡನೆ ತಕ್ಷಣವೇ ಆ ರೈ ಎಂದು ನಲವೀಂ ನಮಸ್ಕರಿಸಿ ಏನ್ ಮಾಡಿ ಒಡನೆ ಏನ್ ಮಾಡ್ತಾನೆ, ನೀವು ಇದನ್ನ ಸೇವಿಸಿ, ನೀವು ಇದನ್ನ ಉಪಯೋಗಿಸಿ ಅಂತ ಹೇಳಿ ನಲವಿಂ ನಮಸ್ಕರಿಸಿ ಪ್ರೀತಿಯಿಂದ ನಮಸ್ಕರಿಸಿ ಹರನಲ್ಲಿ ಏನುವಂ ಮುಟ್ಟದಾರಯ್ಯದಿರೆ ಸ್ವಲ್ಪ ಹೊತ್ತು ಹೊರಗಡೆ ನಿಲ್ತಾನೆ. ಅದನ್ನ ದೇವ್ರು ಏನ್ ಮಾಡ್ತಾನಂತೆ ನೋಡಿ, ಯಾರು? ಶಿವ. ಪರೀಕ್ಷಿಸದೆ, ಪರೀಕ್ಷಿಸದೆ ಅಂದ್ರೆ ಪರೀಕ್ಷಿಸದೆ ಅದನ್ನ ಏನ್ ತಂದಿದ್ದಾನೆ, ಅದರ ಸವಿ ಹೇಗಿದೆ ಅಂತಾನು ಪರೀಕ್ಷೆ ಮಾಡ್ಲಿಲ್ವಂತೆ. ಯಾರು? ಶಿವ. ವಾಸಿಸದೆ, ವಾಸನೆಯನ್ನೂ ಸಹ ನೋಡ್ಲಿಲ್ವಂತೆ. ಲೆಕ್ಕಿಸದೆ, ಅದರ ಕಡೆ ಗಮನವನ್ನು ಸಹ ಹರಿಸ್ಲಿಲ್ವಂತೆ. ಇದೆಷ್ಟು ಮಾಡದೆ ಸುಮ್ಮನಿರೆ, ಸುಮ್ಮನೆ ಇರ್ಬೇಕಾದ್ರೆ ತೊಟ್ಟನ ಜವನಿಕೆಯನ್ನು ಸರಿಸಿ ಕಾಣುತ್ತಂ. ಇಲ್ಲಿ ಈ ಕರಿಕಾಲ ಚೋಳ ಏನ್ ಮಾಡ್ತಾನೆ, ಮೆಲ್ಲೆ ಆ ಬಟ್ಟೆಯನ್ನ ಆ ವಸ್ತ್ರವನ್ನ ಓ ಸರಿಸಿ ಸ್ವಲ್ಪ ಸರಿಸಿ ಕಾಣುತ್ತಂ ನೋಡ್ತಾನಂತೆ. ಕೆಟ್ಟೆನು, ಅಯ್ಯೋ ಯಾಕೆ ಹೀಗಾಗೋಯ್ತು, ನನ್ನಿಂದ ಏನಾದ್ರೂ ಪ್ರಮಾದವಾಗೋಯ್ತಾ, ನನ್ನಿಂದ ಏನಾದ್ರೂ ತಪ್ಪಾಗೋಯ್ತಾ ಅಂತ ಹೇಳಿ ಇಂತೇ ಕಾಯಿತು ಎನ್ನುತ್ತಲೂ ಉರವಣಿಸುತ್ತಂ. ಉರವಣಿಸೋದು ಅಂದ್ರೆ ಚಿಂತೆ ಮಾಡ್ತಾ ಅವನೇನ್ ಮಾಡ್ತಾನೆ, ನನ್ನಿಂದ ಏನಾದ್ರೂ ತಪ್ಪಾಗೋಗಿದೆ, ಹಾಗಾಗಿ ನಾನು ಬದುಕಿರೋದೇ ಬೇಡ ಅಂತ ಯೋಚನೆ ಮಾಡಿ ಕಿತ್ತ ಅಲಗನ್ನೆತ್ತಿಕೊಂಡಮ್ಮಮ್ಮ ಅವನೇನ್ ಮಾಡ್ದ, ಅವನ ಸೊಂಟದಲ್ಲಿ ಇದ್ದಂತಹ ಕತ್ತಿಯನ್ನ ಎತ್ಕೊಂಡು ಅವನು ಅಯ್ಯಯ್ಯೋ ಏನ್ ಮಾಡ್ತಾನ ನೋಡಿ, ಕೊರಳಲ್ಲಿ ಅವನ ಕೊರಳಿಗೆ ಒತ್ತಿ ಹೂಡುತ್ತಿರಲು ಅದನ್ನ ಒತ್ತಿ ಹಿಡ್ಕೊಂಡು ಇರ್ಬೇಕಾದ್ರೆ ಶಂಕರಂ ಕಂಡಲ್ಲಿ. ಅಷ್ಟೊತ್ತಿಗೆ ಯಾರು ಪ್ರತ್ಯಕ್ಷ ಆಗ್ತಾರೆ? ಶಿವ ಪ್ರತ್ಯಕ್ಷ ಆಗ್ತಾನೆ. ಹೀಗೆ ತನ್ನ ಇಲ್ಲಿ ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡಿದ್ರಿ ಏನು, ಮಧುರಾಮ್ರ ರುಚಿಯಾಹ ಶಿವಲಿಂಗವಂ ತಾಗೆ, ಅದನ್ನೆಲ್ಲ ಕೊಡ್ಬೇಕಾದ್ರೆ ಶಿವನೂ ಸಹ ಆ ಅಂಬಲಿಯನ್ನ ಕುಡಿಬೇಕಾದ್ರೆ ಯಾರ ಜೊತೆ, ಆ ಮಾದಾರ ಚನ್ನನ ಜೊತೆಯಲ್ಲಿ ಬಂದು ಶಿವ ಹಂಚಿಕೊಂಡು ಆ ಅಂಬಕಳವನ್ನ ಅಥವಾ ಅಂಬಲಿಯನ್ನ ಕುಡಿತಾನೆ ಅಂತ. ಹಾಗಾದ್ರೆ ಇಲ್ಲಿ ನಾವು ನೋಡ್ಬೇಕು, ನಮ್ಗೆ ಜಾತಿ ಅಥವಾ ಬೇರೆ ಇನ್ಯಾವುದೋ ಭೇದ ಭಾವವು ದೇವರ ನಡುವೆ ಇರೋದಿಲ್ಲ, ಏನಿರುತ್ತೆ ಕೇವಲ ಭಕ್ತಿ ಮಾತ್ರ ಅಂತಕ್ಕಂಥದ್ದು. ಆದ್ರೆ ಎಷ್ಟು ಮೃಷ್ಟಾನ್ನ ಭೋಜನಗಳನ್ನೇ ಬಡಿಸಿದ್ರು ಸಹ ಕರಿಕಾಲ ಚೋಳ ಅವನ ಭಕ್ತಿಗೆ ಶಿವ ಒಲಿಲೇ ಇಲ್ಲ. ಹಾಗಾದ್ರೆ
ಇಲ್ಲಿ ಪ್ರತ್ಯಕ್ಷ ಆದಂತಹ ಶಿವ ಕರಿಕಾಲನ ಜೊತೆಯಲ್ಲಿ ಏನ್ ಮಾತಾಡ್ತಾನೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಧನ್ಯವಾದಗಳು.